ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಂಘ ಸಂಸ್ಥೆಗಳು ಒತ್ತು ನೀಡಬೇಕೆಂದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಕರೆ ನೀಡಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಮತ್ತು ಮದಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳನ್ನು ಕೊಡುಗೆಯಾಗಿ ಸಮಾಜ ಸೇವಕ ರವೀಂದ್ರ ಅವರು ವಿತರಣೆ ಮಾಡಿದರು. ಸರ್ಕಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ, ಜೊತೆಗೆ ಉಚಿತ ಶಿಕ್ಷಣದೊಂದಿಗೆ ವಿವಿಧ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ. ಪಠ್ಯಪುಸ್ತಕ, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಬಿಸಿ ಊಟ ಸೇರಿದಂತೆ ಎಲ್ಲ ಸವಲತ್ತುಗಳನ್ನು ನೀಡಿದೆ. ಈ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಉನ್ನತ ವಿದ್ಯಾಭ್ಯಾಸ ಪಡ್ಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದರು. ಸರ್ಕಾರಿ ಶಾಲೆಗಳಲ್ಲಿಯೂ ಎಲ್ಕೆಜಿ, ಯುಕೆಜಿ ಆರಂಭಿಸಿದೆ. ಮಕ್ಕಳಿಗೆ ಮಾತೃಭಾಷೆಯೊಂದಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ನೀಡಲು ಕ್ರಮ ಕೈಗೊಂಡಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದೆ ಎಂದರು. ಗುರಿ ಇಟ್ಕೋಬೇಕು, ಗುರಿ ಇಟ್ಕೊಂಡ್ರೆ ಎಲ್ಲೂ ಸೋಲು ನಿಮಗೆ ಬರೋದಿಲ್ಲ. ಆ ಸೋಲದೆ ಇರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನೀವು ಹಾರ್ಡ್ ವರ್ಕ್, ಡೆಡಿಕೇಶನ್. ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ನೀವು ಗುರಿ ಮುಟ್ಟಕ್ಕಾಗೋದಿಲ್ಲ. ಏಕಾಗ್ರತೆ ಬೇಕು, ಚಿತ್ತ, ನಿಮ್ಮ ಚಿತ್ತ ನೆಟ್ಟಗಿರಬೇಕು. ನಿಮ್ಮಲ್ಲಿ, ನಿಮ್ಮ ಮೈಂಡಿನಲ್ಲಿ ಎರಡಿದೆ, ಒಂದು ರಾಕ್ಷಸಿ ಗುಣ ಇದೆ, ಒಂದು ದೈವತ್ವ ಗುಣ ಇದೆ. ದೈವತ್ವ ಗುಣವನ್ನು ನೀವು ಗೊಬ್ಬರ ಹಾಕಿ ನೀರೆರೆದು ಬೆಳೆಸಬೇಕು. ಯಾರ ಸಹಾಯದಿಂದ? ನಿಮ್ಮ ಗುರುಗಳ ಸಹಾಯದಿಂದ. 25-30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೇನು ಡೌಟ್ ಬಂದರೂ ಗುರುಗಳ ಹತ್ರ ಕೇಳಿ, ನಿಮ್ಮ ದೈವತ್ವ ಗುಣ ಮೇಲೆ ಹೋಗುತ್ತೆ. ಇಲ್ಲ, ನೀವೇನಾದರೂ ಸೊಸೈಟಿಯಲ್ಲಿರುವ ಬ್ಯಾಡ್ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡ್ರೆ ನಿಮ್ಮ ರಾಕ್ಷಸೀಯ ಗುಣ ಮೇಲೆ ಹೋಗುತ್ತೆ. ನೀವು ಕಳ್ತನ ಸ್ಟಾರ್ಟ್ ಮಾಡ್ತೀರಿ, ನೀವು ಮೊಬೈಲು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡೋಕ್ಕೆ ಇದು ಮಾಡ್ತೀರಿ, ನೀವು ಯಾವುದೋ ಒಂದು ಇನ್ಯಾವುದೋ ಅನೈತಿಕ ವಿಚಾರಗಳಿಗೆ ಹೋಗ್ತೀರಿ, ಇನ್ಯಾವುದೋ ಒಂದಕ್ಕೆ ಹೋಗ್ತೀರಿ. ಅದಕ್ಕೆ ನಿಮ್ಮ ಸ್ಕೂಲಿಗೆ ಬಂದ ತಕ್ಷಣ ನಿಮ್ಮ ಗುರುಗಳು ಏನಿದ್ದಾರೆ ಅವರನ್ನು ಚಾಚೂ ತಪ್ಪದೆ ಫಾಲೋ ಮಾಡಿ. ಗುರುವಿನ ಗುಲಾಮನಾಗುವ ತನಕ ಸಿಗದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಗುರುಗಳು ಏನು ಹೇಳ್ತಾರೆ, ಏನೇ ಹೇಳಿ, ಅವ್ರು ಒಳ್ಳೇದು ಹೇಳಿ, ಕೆಟ್ಟದ್ದು ಹೇಳಿ, ಅದೇ ಅಮೃತ ಅಂತ ಸ್ವೀಕರಿಸಿ. ನೀವು ಇವತ್ತು ಹೋದರೆ ನೀವೆಲ್ಲ ಬಡವರಿದ್ದೀರಿ, ಬಡವರಾಗಿ ಸಾಯಬೇಡಿ, ಬಡವರಾಗಿ ನಿಮ್ಮ ತಂದೆ ತಾಯಿನ ನೋಡ್ಕೋಬೇಡಿ. ಕೂಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಎ ಯೋಗೇಶ್, ಮದಲಾಪುರ ಸರ್ಕಾರಿ ಶಾಲಾ ಶಿಕ್ಷಕಿ ಗಾಯತ್ರಿ, ನಿವೃತ್ತ ಪ್ರಾಂಶುಪಾಲ ಶ್ರೀನಿವಾಸ್, ಮುಖಂಡರಾದ ರಾಜೇಗೌಡ, ಎಂಎ ಖಾಸಿಂ ಮಾದಾಪುರ, ಬಸಪ್ಪ, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಈ ಸಂದರ್ಭ ಹಾಜರಿದ್ದರು. ಇವತ್ತು ನಿಮ್ಮ ಮಾಸ್ಟರ್ ಇದು ಮಾಡಿದ್ದಾರೆ ನೋಡಿ, ರ್ಯಾಕೆಟ್. ಆ ರ್ಯಾಕೆಟಲ್ಲಿ 1 ನಿಮಿಷಕ್ಕೆ 3 ಲಕ್ಷ ಕಿಲೋಮೀಟರ್ ನೀವು ಪ್ರಯಾಣಿಸದೆ. ನಾನು ಇಂಥ ಮಾಡಬೇಕು, ನಿಮ್ಮ ಮುಂದೆ ಸಚಿನ್ ತೆಂಡೂಲ್ಕರ್ ಆಗಬೇಕು, ಕ್ರೀಡಾ ಇದ್ದಾರೆ, ಅಥವಾ ವಿಜ್ಞಾನಿ ಆಗಬೇಕು, ಅಥವಾ IAS ಆಫೀಸರ್ ಆಗಬೇಕು, ಅಥವಾ KAS ಆಫೀಸರ್ ಆಗಬೇಕು, ಈ ಥರ ಗುರಿಗಳು ಇಟ್ಕೊಂಡು ಮುಂದೆ ಹೋಗಿ ಹೇಳ್ತಾರೆ. ಸಬ್ಜೆಕ್ಟ್ ಟೀಚ್ ಮಾಡೋದು, ಅವತ್ತು ರಿಸಲ್ಟ್ ಬಂತು, ಅವತ್ತು ಮಧ್ಯಾಹ್ನ ಬೆಳಿಗ್ಗೆ ಪರಿಚಯವನ್ನು ನಿಮ್ಮ ಜೊತೆಗೆ ನಾವು ಹೇಗೆ ಬೆಳೆದು ಮುಂದೆ ಸಾಗಬೇಕು, ಹೇಗೆ ನಾವು ನಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡೀಬೇಕು ಅನ್ನೋ ಒಂದು ಕಿವಿ ಮಾತನ್ನು ನಿಮಗೆ ಸೂಚ್ಯವಾಗಿ ಹೇಳಿದ್ದಾರೆ. ಮಕ್ಕಳೇ, ಈ ಒಂದು ಆದರ್ಶಗಳನ್ನು ನಮ್ಮ ಮುಂದಿನ ಭವಿಷ್ಯಕ್ಕೆ ಉಳಿಸ್ಕೊಳ್ಬೇಕು ಅಂತಂದರೆ ಕಷ್ಟಪಡಬೇಕು. ಯಾವುದು ಸುಲಭದಿಂದ ಯಾವುದು ನಮ್ಮ ಕೈಗೆ ಸಿಕ್ಕೋದಿಲ್ಲ. ಆದ್ದರಿಂದ ಯಾರು ಕಷ್ಟಪಡ್ತೀರೋ ಮಕ್ಕಳೇ, ನಿಮಗೆಲ್ಲ ಹೊಟ್ಟೆ ಹಸಿದೆ ಅಂತ ಗೊತ್ತಿದೆ. ಆಯಿತು ನೋಡಿ, ಪಾಪ ಅವರು ನಿಮಗೆ ಎಷ್ಟು ದೂರದಿಂದ ತಂದು ಕೊಡ್ತಾ ಇದ್ದಾರೆ, ಅದಕ್ಕೆ ನೀವು ಖುಷಿ ಪಡಬೇಕು, ತಾಳ್ಮೆಯಿಂದ ಇರಬೇಕು. ಸೊ ಬಹುಶಃ 10 ಹಲವಾರು ವರ್ಷಗಳಿಂದ
ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಛಾಪಿನಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಸರ್ಕಾರಿ ಶಾಲೆಗಳಿಗೆ ಕೇವಲ ಒಂದು ಶಾಲೆ ಅಂತಲ್ಲ ಮಕ್ಕಳೇ, ನೂರಾರು ಶಾಲೆಗಳಿಗೆ ಉತ್ತಮ ಗುಣಮಟ್ಟದ ಉತ್ತಮ ದರ್ಜೆಯ ನೋಟ್ ಪುಸ್ತಕಗಳನ್ನ, ಕೇವಲ ಸಣ್ಣ ನೋಟ್ ಪುಸ್ತಕ ಅಲ್ಲ,